नमस्कार प्रिय विद्यार्थिगळे, ऐन मर्ता इदीरा? इल्ली याव चित्र कानिस्ता इदे निम्गे मक्कळे? नोड़ता इदीरा एल्लरू? ऐन कानिस्ता इदे? ऐन कानिस्ता इदे मक्कळे? कई चित्र अंगई चित्रवन्न नमगे कानिस्ता इदे। हौदा मक्कळे, अंगई अथवा कईगे नावु ऐन अंत करितीवि? कर अंतंद्रे कई अंत हेळ्तीवि। इन्नोंदर्थ हस्त अंत करितीवि मक्कळे। एनंत करितीवि? हस्त। कानिस्ता इदे एल्लरिगू मक्कळे अंगै चित्रवन्न नोडि। अंगैयल्लि मत्ते नमगे एनेनु कानिस्ता इदे नोडि। ई चित्रदल्लि नोडि मक्कळे, कैयल्लि इरतक्कंत केलवु रेगेगळिगे इल्लि ಭಾಗಗಳನ್ನಾಗಿ ಗುರುತಿಸಿದ್ದಾರೆ, ಅವಕ್ಕೆ ಏನೇನು ಅಂತ ಕರೀತಾರೆ ಅಂತ. ಹೌದಾ ಮಕ್ಕಳೇ? ಕೈಯಲ್ಲಿ ನಮ್ಮ ಅಂಗೈಯನ್ನು ನೀವು ನೋಡ್ಕೊಳ್ಳಿ. ನಿಮ್ಮ ಅಂಗೈಯಲ್ಲಿ ನಿಮಗೆ ರೇಖೆ ರೇಖೆ ಅಂತಂದರೆ ಏನು ಮಕ್ಕಳೇ? ಲೈನ್ ಲೈನನ್ನು ಕಾಣಿಸ್ತಾ ಇದೆಯಾ? ಈ ಒಂದು ಚಿತ್ರದಲ್ಲಿ ತೋರಿಸ್ತಕ್ಕಂತಹ ಲೈನ್ ಅಥವಾ ರೇಖೆಯನ್ನು ಯಾವ್ಯಾವ ರೇಖೆ ಅಂತ ಗುರುತಿಸಿದ್ದಾರೆ ಭಾಗಗಳಾಗಿ ನೋಡಿ ಮಕ್ಕಳೇ. ಮ್ಯಾರೇಜ್ ಲೈನ್, ಹೆಲ್ತ್ ಲೈನ್, ಮನಿ ಲೈನ್, ಸನ್ ಲೈನ್, ಲೈಫ್ ಲೈನ್ ಕಾಣಿಸ್ತಾ ಇದೆಯಾ ಮಕ್ಕಳೇ? ಹೆಡ್ ಲೈನ್, ಹಾರ್ಟ್ ಲೈನ್ ಅಂತಂದರೆ ಈ ರೇಖೆಗಳನ್ನು ನೋಡಿ ನಾವು ಮ್ಯಾರೇಜ್ ಲೈನ್ ಅಂತಂದರೆ ಮದುವೆಯನ್ನು ಯಾವಾಗ ಆಗ್ಬೋದು, ಮದುವೆ ಆದ ನಂತರ ಹೇಗಿರ್ತಾರೆ, ಮತ್ತು ಮನಿ ಲೈನ್ ಅಂತಂದರೆ ನಮ್ಮ ಹತ್ರ ಹಣ ಹೇಗೆ ಉಳಿಯುತ್ತವೆ, ಹೆಂಗೆ ಸಂಪಾದಿಸ್ತೀವಿ, ಹೆಲ್ತ್ ಲೈನ್ ನಾವು ಎಷ್ಟು ದಿವಸ ಆರೋಗ್ಯವಾಗಿರ್ತೀವಿ, ಈ ಥರ ನಮ್ಮ ಕೈಯನ್ನು ನೋಡಿ ಕೈಯಲ್ಲಿರ್ತಕ್ಕಂಥ ರೇಖೆಗಳನ್ನು ನೋಡಿ ಕೆಲವೊಬ್ಬರು ಜ್ಯೋತಿಷ್ಯವನ್ನು ಹೇಳ್ತಾರೆ. ನೀವು ನೋಡಿದ್ದೀರಾ ಮಕ್ಕಳೇ? ಹಾಗೆ ಈಗ ಮುಂದೆ ನಮಗೆ ಒಂದು ಪಾಠವನ್ನು ಬರುತ್ತೆ. ಹಸ್ತ ಅಂತಂದರೆ ಕೈ, ಕೈಯಲ್ಲಿರ್ತಕ್ಕಂತಹ ಈ ಲೈನ್ಗಳಿಗೆ ನಾವೇನಂತ ಕರಿತೀವಿ? ರೇಖೆ. ಅಂಗೈಯಲ್ಲಿರ್ತಕ್ಕಂತಹ ರೇಖೆ ಕಾಣಿಸ್ತಾ ಇದೆಯಾ ಮಕ್ಕಳೇ? ಇವರು ಯಾರು ಮಕ್ಕಳೇ ಹೇಳ್ತೀರಾ? ಇವರು ಪಾಣನಿ. ಇವ್ರು ಯಾರಿದ್ದಾರೆ? ಪಾಣನಿ ಅಂತಕ್ಕಂಥವರು ಸಂಸ್ಕೃತ ವ್ಯಾಕರಣವನ್ನು ಬರೆದಿರ್ತಕ್ಕಂಥ ಪಂಡಿತರು ಇದ್ದಾರೆ ಮಕ್ಕಳೇ. ಇವರು ಬಾಲ್ಯದಲ್ಲಿರುವಾಗ, ಚಿಕ್ಕ ವಯಸ್ಸಿನಲ್ಲಿರುವಾಗ ಹಸ್ತರೇಖೆ ಬದಲಿಸಿದ ಬಾಲಕ ಅಂತ ಹೇಳ್ಬೋದು. ಇವರು ಏನು ಮಾಡ್ತಾರೆ ಬಾಲ್ಯದಲ್ಲಿರುವಾಗ ಅಂತಂದರೆ, ತನ್ನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ ಅಂತ ಗುರುಗಳು ಹೇಳಿದಾಗ ತನ್ನ ಕೈಯಲ್ಲಿ ತಾನೇ ತನ್ನ ಒಂದು ಚೂಪಾದ ಕಲ್ಲನ್ನು ತೆಗೆದುಕೊಂಡು ಕೈಯಲ್ಲಿ ವಿದ್ಯಾರೇಖೆಯನ್ನು ಮೂಡಿಸಿಕೊಂಡಿರ್ತಕ್ಕಂತಹ ಆ ಬಾಲಕನೇ ಪಾಣನಿ ಮಕ್ಕಳೇ. ಕಾಣಿಸ್ತಾ ಇದೆ ಚಿತ್ರದಲ್ಲಿರುವರು. ಹಾಗಾದರೆ ನಾವು ಇವಾಗ ಗದ್ಯ ಪಾಠ 5, ಹಸ್ತರೇಖೆ ಬದಲಿಸಿದ ಬಾಲಕ ಏನು ಮಾಡೋಣ ಮಕ್ಕಳೇ? ಗದ್ಯ ಪಾಠ 5, ಹಸ್ತರೇಖೆ ಬದಲಿಸಿದ ಬಾಲಕ. ಹಸ್ತ ಅಂತ ಹಸ್ತರೇಖೆ ಅಂತಂದರೆ ಇವಾಗ ನಾನು ನಿಮಗೆ ಚಿತ್ರವನ್ನು ತೋರಿಸಿದೆ ಮಕ್ಕಳೇ, ಇದು ಹಸ್ತರೇಖೆ. ಇದು ಹಸ್ತ ಅಂತಂದರೆ ಅಂಗೈ, ರೇಖೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ, ರೇಖೆಗಳನ್ನು. ಇವರು ಬದಲಿಸಿದ ಆ ಬಾಲಕನೇ ಇವರು ಯಾರ್ರೀ? ಪಾಣನಿ. ತಿಳಿತಾ ಮಕ್ಕಳೇ? ಹಸ್ತರೇಖೆ ಬದಲಿಸಿದ ಬಾಲಕ ಅಂತಕ್ಕಂಥ ಪಾಠವನ್ನು ನಾವಿವಾಗ ತಿಳಿದುಕೊಳ್ಳೋಣ. ನೀವೆಲ್ಲರೂ ಪುಸ್ತಕವನ್ನು ತೆಗೆಯಿರಿ ಮಕ್ಕಳೇ. ನೋಡಿ ಇಲ್ಲಿ ಈ ಚಿತ್ರದಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ? ಬಾಲಕ ನಿಂತಿರ್ತಕ್ಕಂಥವನು ಬಾಲಕ, ಕುಂತಿರ್ತಕ್ಕಂಥವರು ಪಾಣನೀಯ ಗುರುಗಳಿದ್ದಾರೆ. ಇಲ್ಲೆಲ್ಲ ಕೆಳಗಡೆ ಕುಂತಿರ್ತಕ್ಕಂಥವರು ಶಿಕ್ಷಣವನ್ನು ಪಡ್ಕೋತಾ ಇದ್ದಾರೆ. ಇಲ್ಲಿ ಪಾಣನೀಯ ತಾಯಿ ತನ್ನ ಮಗುವಿಗೂ ಶಿಕ್ಷಣವನ್ನು ಕೊಡ್ರಿ, ವಿದ್ಯಾಭ್ಯಾಸವನ್ನು ಮಾಡಿಸ್ರಿ ಅಂತ ಈ ಗುರುಗಳ ಹತ್ರ ಕೇಳಿಕೊಂಡು ಬಂದಿದ್ದಾರೆ. ಆದರೆ ಆ ಗುರುಗಳು ಆ ಬಾಲಕನ ಕೈ ಹಿಡಿದು ಏನು ನೋಡ್ತಾ ಇದ್ದಾರೆ ಮಕ್ಕಳೇ? ಏನು ನೋಡ್ತಾ ಇದ್ದಾರೆ? ವಿದ್ಯಾರೇಖೆಯನ್ನು ನೋಡ್ತಾ ಇದ್ದಾರೆ. ನೋಡಿ ಮುಂದೆ ಏನಿದೆ ಅಂತ ಪಾಠದಲ್ಲಿ ನೋಡಿ ಮಕ್ಕಳೇ. ಕಾಣಿಸ್ತಾ ಇದೆಯಾ ಗುರುಗಳು ಏನು ಹೇಳ್ತಾ ಇದ್ದಾರೆ ಅಂತ ಇವಾಗ ನಾವು ಪಾಠದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣ ಮಕ್ಕಳೇ. ಏನು ತಿಳ್ಕೊಳ್ಳೋಣ? ಪದಗಳ ಅರ್ಥ. ಅಭಿರುಚಿ. ಅಭಿರುಚಿ ಅಂತಂದರೆ ಏನು ಮಕ್ಕಳೇ? ಅಭಿರುಚಿ ಅಂತಂದರೆ ಆಸಕ್ತಿ ಅಥವಾ ಒಲವು. ಅಭಿರುಚಿ ಅಂತಂದರೆ ಏನು ಮಕ್ಕಳೇ? ಆಸಕ್ತಿ
ಅಥವಾ ಒಲವು. ನಾವು ಯಾವುದಾದ್ರೂ ಒಂದು ವಿಷಯ ಕಲ್ತ್ಕೋಬೇಕಾದ್ರೆ ನಮ್ಗೆ ಅದರಲ್ಲಿ ಏನಿರಬೇಕು ಮಕ್ಕಳೆ, ಆಸಕ್ತಿ ಇರಬೇಕು, ಒಲವು ಇರಬೇಕು, ಪ್ರೀತಿ ಇರಬೇಕು. ಅಂದಾಗ ನಾವು ಆ ವಿಷಯವನ್ನು ಕಲ್ತ್ಕೊಳ್ಳೋಕೆ ತುಂಬ ಸರಳವಾಗುತ್ತೆ. ಹೌದಾ ಮಕ್ಕಳೇ? ಗಡಸು, ಗಡಸು ಅಂತಂದರೆ ಏನು ಮಕ್ಕಳೇ? ಬಿರುಸು ಅಂತ ಹೇಳ್ಬೋದು, ಕಠಿಣ ಅಂತಲೂ ಹೇಳ್ಬೋದು. ಗಡಸು ಅಂತಂದ್ರೆ ಏನು? ಬಿರುಸು. ಛಲ, ಛಲ ಅಂತಂದರೆ ಏನು ಮಕ್ಕಳೇ? ಹಠ. ಹೌದಾ? ನಾನು ಓದೇ ಓದ್ತೀನಿ, ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡ್ಕೋತೀನಿ ಅಂತಕ್ಕಂತಹ ಒಂದು ಹಠ, ಒಂದು ಛಲ ನಮ್ಮ ಹತ್ರ ಅಥವಾ ಮಕ್ಕಳೇ ನಿಮ್ಮ ಹತ್ರ ಇರಬೇಕು. ಹೌದಾ? ಪೂರೈಸು, ಪೂರೈಸು ಅಂತಂದರೆ ಏನು ಮಕ್ಕಳೇ? ಪೂರ್ಣ ಮಾಡು. ಪೂರೈಸು ಅಂತಂದರೆ ಪೂರ್ಣ ಮಾಡೋದು. ಬೆಣಚುಕಲ್ಲು, ಬೆಣಚುಕಲ್ಲು ಅಂತಂದರೆ ಹೊಳಪುಳ್ಳ ಚೂಪಾದ ಕಲ್ಲು. ಹೊಳಪು ಅಂತಂದರೆ ಏನು ಮಕ್ಕಳೇ? ಪ್ರಕಾಶವಾಗಿರ್ತಕ್ಕಂಥ, ಪ್ರಕಾಶಮಾನವಾಗಿರ್ತಕ್ಕಂಥ ಚೂಪಾದ ಒಂದು ಕಲ್ಲು. ನಾವು ಅದಕ್ಕೆ ಬೆಣಚುಕಲ್ಲು ಅಂತ ಕರೆಯುತ್ತೇವೆ. ವಿದ್ಯಾದಾನ, ವಿದ್ಯಾದಾನ ಅಂತಂದರೆ ಮಕ್ಕಳೇ ಶಿಕ್ಷಣವನ್ನು ಕೊಡೋದು. ವಿದ್ಯಾದಾನ ಅಂತಂದರೆ ಏನು ಮಕ್ಕಳೇ? ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು, ವಿದ್ಯಾವನ್ನು ದಾನ ಮಾಡ್ತಕ್ಕಂಥದ್ದಕ್ಕೆ ನಾವೇನಂತೀವಿ? ವಿದ್ಯಾದಾನ ಅಂತ ಕರೆಯುತ್ತೇವೆ. ಕಲಕು, ಕಲಕು ಅಂತಂದರೆ ಏನು ಮಕ್ಕಳೇ? ಕದಡು. ಕಲಕು ಅಂತಂದರೆ ಏನು? ಕದಡು. ನಾವು ಯಾವುದಾದ್ರೂ ಒಂದು ಕೆಟ್ಟ ಘಟನೆ ನೋಡಿದಾಗ ನಮ್ಮ ಮನಸ್ಸು ಏನಾಗುತ್ತೆ ಮಕ್ಕಳೇ? ಕಲಕುತ್ತದೆ, ಕದಡುತ್ತದೆ ಅಂತ ಹೇಳ್ತೀವಿ. ಛಲ್ ಅಂತ. ಹೌದಾ? ಘನತೆ ಅಂತಂದರೆ ಏನು ಮಕ್ಕಳೇ? ಹಿರಿಮೆ, ಗೌರವ ಅಂತಲೂ ಹೇಳ್ಬೋದು. ಘನತೆ ಅಂತಂದ್ರೆ ಏನು? ಹಿರಿಮೆ. ಪರಿಪರಿ ಅಂತಂದರೆ ಮಕ್ಕಳೇ ವಿವಿಧ ರೀತಿ. ಪರಿಪರಿ ಅಂತಂದರೆ ಏನು? ವಿಧ ವಿಧವಾದ ರೀತಿ, ಬಗೆ ಬಗೆ ಅಂತಲೂ ಹೇಳ್ಬೋದು. ಪ್ರಾಚೀನ ಅಂತಂದರೆ ಏನು ಮಕ್ಕಳೇ? ಹಿಂದಿನ ಅಥವಾ ಹಿಂದಾಗೋಗಿದ್ದಕ್ಕೆ ನಾವೇನಂತೀವಿ? ಹಿಂದಿನ ಇತಿಹಾಸಕ್ಕೆ ಪ್ರಾಚೀನ ಅಂತ ಕರೆಯುತ್ತೇವೆ. ಹಿಂದಿನ, ಪ್ರಾಚೀನ ಅಂತಂದರೆ ಏನು ಮಕ್ಕಳೇ? ಹಿಂದಿನ. ಬೇಡು, ಬೇಡು ಅಂತಂದರೆ ಏನು ಮಕ್ಕಳೇ? ವಿನಂತಿಸು. ಬೇಡು ಅಂತಂದರೆ ಏನು ಮಕ್ಕಳೇ? ವಿನಂತಿಸು. ವಿನೀತ ಅಂತಂದರೆ ಏನು ಮಕ್ಕಳೇ? ಸೌಜನ್ಯ, ವಿಧೇಯ ಅಥವಾ ಬಾಗಿದ. ವಿನೀತ ಅಂತಂದರೆ ಸೌಜನ್ಯ ಅಥವಾ ವಿಧೇಯ ಅಥವಾ ಬಾಗಿದ. ಇನ್ನೊಬ್ಬರ ಹತ್ರ ನಾವು ಒಳ್ಳೆ ರೀತಿಯಿಂದ ಕೇಳ್ಕೊಳ್ಳೋದು. ತಿಳಿತ ಮಕ್ಕಳೇ ಇದು ಪದಗಳ ಅರ್ಥ. ನಂತರ ಬರ್ತಕ್ಕಂಥದ್ದು ಮಕ್ಕಳೇ ಗಮನಿಸಿ ತಿಳಿಯಿರಿ, ಗಮನಿಸಿ ತಿಳಿಯಿರಿ. ಮೊದಲನೇದಾಗಿ ಇಲ್ಲಿ ಬರ್ತಕ್ಕಂಥದ್ದು ಗುರುಕುಲ. ಏನು ಮಕ್ಕಳೇ? ಗುರುಕುಲ. ಗುರುಕುಲ ಅಂತಂದರೆ ಏನು ಮಕ್ಕಳೇ? ಶಿಕ್ಷಣ ಕೇಂದ್ರ ಅಥವಾ ಪ್ರಾಚೀನ ಕಾಲದ ಶಾಲೆ. ಇವಾಗ ನಾವು ವಿದ್ಯೆಯನ್ನು ಎಲ್ಲಿ ಪಡ್ಕೋತಾ ಇದ್ದೀವಿ ಮಕ್ಕಳೇ? ಸ್ಕೂಲಲ್ಲಿ, ಶಾಲೆಯಲ್ಲಿ ಪಡ್ಕೋತಾ ಇದ್ದೀವಿ. ಆದರೆ ಪ್ರಾಚೀನ ಕಾಲದಲ್ಲಿ ಗುರುಕುಲ ಅಂತ ಇರ್ತಾ ಇದ್ದು ಮಕ್ಕಳೇ. ಏನಿರ್ತಾ ಇತ್ತು? ಗುರುಕುಲ. ಗುರುಕುಲಕ್ಕೆ ನಾವೇನಂತೀವಿ? ಶಿಕ್ಷಣದ ಕೇಂದ್ರ. ಅಲ್ಲಿ ವಿದ್ಯಾಭ್ಯಾಸವನ್ನು ಗುರುಗಳು ಕೊಡ್ತಾಯಿದ್ರು, ಅದಕ್ಕೆ ನಾವು ಗುರುಕುಲ ಅಂತ ಕರಿತಾ ಇದ್ದೀವಿ. ಅದು ಯಾವ ಕಾಲದಲ್ಲಿತ್ತು ಮಕ್ಕಳೇ? ಪ್ರಾಚೀನ ಕಾಲದಲ್ಲಿರ್ತಕ್ಕಂಥ ಶಾಲೆ. ಈಗ ನಾವು ಶಾಲೆಯನ್ನು ಎಲ್ಲಿ ತೆಗಿತೀವಿ ಮಕ್ಕಳೇ? ಇಡೀ ಒಂದು ಊರಲ್ಲಿ ಫುಲ್ ಎಲ್ಲ ಸೌಂಡ್ ಬರುತ್ತೆ. ಆದರೆ ಶಾಲೆಗಳು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಇರ್ತವೆ. ಆದರೆ ಪ್ರಾಚೀನ ಕಾಲದಲ್ಲಿ ಗುರುಕುಲ ಎಲ್ಲಿರ್ತಾ ಇತ್ತು? ಕಾಡಿನಲ್ಲಿ ಇರ್ತಾ ಇತ್ತು, ದೂರ ಜಾಗದ ಉತ್ತಮವಾದ ಪರಿಸರದಲ್ಲಿ ಇರ್ತಾ ಇತ್ತು. ಹೌದಾ ಮಕ್ಕಳೇ? ನಂತರ ಬರ್ತಕ್ಕಂಥದ್ದು ಕಡ್ಡಿ ಮುರಿದಂತೆ ಮಾತನಾಡು. ಕಡ್ಡಿ ಮುರಿದಂತೆ ಮಾತನಾಡು ಅಂತಂದರೆ ಏನು ಮಕ್ಕಳೇ? ನಿಷ್ಠೂರವಾಗಿ ಮಾತನಾಡೋದು. ನಿಷ್ಠೂರವಾಗಿ ಇದ್ದಿದ್ದನ್ನು ಇದ್ದ ಹಾಗೆ ಹೇಳ್ತಕ್ಕಂಥದ್ದು ಮಕ್ಕಳೇ, ಇದು ನಿಷ್ಠೂರವಾಗಿ ಮಾತನಾಡು. ವಿದ್ಯಾರೇಖೆ, ವಿದ್ಯಾರೇಖೆ ಅಂತಂದರೆ ಏನು ಮಕ್ಕಳೇ? ಹಸ್ತ ಸಾಮುದ್ರಿಕೆ ಶಾಸ್ತ್ರದ ಪ್ರಕಾರ ಅಂಗೈಯಲ್ಲಿ ವಿದ್ಯೆಯನ್ನು ಸೂಚಿಸುವ ಗೆರೆ. ವಿದ್ಯಾರೇಖೆ ಅಂತಂದರೆ ಏನು ಮಕ್ಕಳೇ? ಹಸ್ತ ಸಾಮುದ್ರಿಕೆ ಶಾಸ್ತ್ರದ ಪ್ರಕಾರ ಅಂಗೈಯಲ್ಲಿ ವಿದ್ಯೆಯನ್ನು ಸೂಚಿಸುವ ಗೆರೆ. ನಾವು ಮೊದಲೇ ಚಿತ್ರದಲ್ಲಿ ತೋರಿಸಲ್ವಾ ಮಕ್ಕಳೇ, ಅಂಗೈಯಲ್ಲಿ ಯಾವ ಥರ ವಿದ್ಯಾರೇಖೆ, ಹೆಲ್ತ್ ರೇಖೆ, ಆರೋಗ್ಯ ರೇಖೆ, ಮದುವೆ ರೇಖೆ ಎಲ್ಲ ನೋಡಿದ್ರಲ್ಲ, ಆ ಥರ ಒಂದು ವಿದ್ಯೆಯನ್ನು ಪಡ್ಕೋಬೇಕಾದ್ರೆ ಅಂಗೈಯಲ್ಲಿ ಯಾವ ವಿದ್ಯಾರೇಖೆಯನ್ನು ಇರಬೇಕಂತ ಅದು ಸೂಚಿಸ್ತಕ್ಕಂಥ ಗೆರೆಗೆ ನಾವು ವಿದ್ಯಾರೇಖೆ ಅಂತ ಹೇಳ್ತೇವೆ. ಮನಸ್ಸು ಕಲುಕು, ಮನಸ್ಸು ಕಲುಕು ಅಂತಂದರೆ ಏನು ಮಕ್ಕಳೇ? ಮನಸ್ಸಿನಲ್ಲಿ ಉಂಟಾದ ಭಾವನೆಗಳನ್ನು ಕದಡುವುದು. ಮನಸ್ಸಿನಲ್ಲಿ ಉಂಟಾದ ಭಾವನೆಗಳನ್ನು ಕದಡುವುದು. ತಲೆನೆವರಿಸು, ತಲೆನೆವರಿಸು ಅಂತಂದರೆ ಏನು ಮಕ್ಕಳೇ? ಪ್ರೀತಿಯಿಂದ ತಲೆಯ ಮೇಲೆ ಕೈಯಾಡಿಸು ಅಥವಾ ಸಾಂತ್ವನ ನೀಡು. ಮಗುವಿಗೆ ನಾವು ಪ್ರಶ್ನೆಯನ್ನು ಕೇಳಿದಾಗ ಉತ್ತರ ಕೊಟ್ಟಾಗ
ಪ್ರಶ್ನೆವನ್ನು ಕೇಳಿದಾಗ ಮಗು ಉತ್ತರ ಕೊಟ್ಟಾಗ ನಾವು ವಾವ್ ವೆರಿ ಗುಡ್ ಉತ್ತಮವಾಗಿ ಉತ್ತರ ಕೊಟ್ಟಿಯ ಅಂತೇಳಿ ಅವನ ತಲೆಯ ಮೇಲೆ ನಾವೇನು ಮಾಡ್ತೀವಿ ಕೈ ಆಡಿಸ್ತೀವಿ. ಹೌದಾ ಮಕ್ಕಳೇ? ಅದಕ್ಕೆ ತಲೆನೆವರಿಸು ಅಥವಾ ಪ್ರೀತಿಯಿಂದ ತಲೆಯ ಮೇಲೆ ಕೈ ಆಡಿಸು ಅಥವಾ ಸಾಂತ್ವನ ಸಾಂತ್ವನ ಅಂತಂದರೆ ಏನು ಮಕ್ಕಳೇ? ಖುಷಿಯನ್ನು ನೀಡ್ತಕ್ಕಂಥದ್ದು ಅಂತ ಹೇಳ್ಬೋದು. ಮುಂದೆ ನೋಡೋಣ ಮಕ್ಕಳೇ. ಇವಾಗ ಪಾಠವನ್ನು ನೋಡೋಣ ಮಕ್ಕಳೇ. ಎಲ್ಲರೂ ನಿಮ್ಮ ಪುಸ್ತಕವನ್ನು ತೆಗೆದಿದ್ದೀರಾ ನೋಡಿ. ತಕ್ಷಶಿಲೆ ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ. ತಕ್ಷಶಿಲೆ ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ ಅಂತಂದರೆ ಏನು ಮಕ್ಕಳೇ? ಪ್ರಾಚೀನ ಕಾಲದಲ್ಲಿ ಅಥವಾ ಪ್ರಾಚೀನ ಭಾರತದಲ್ಲಿ ಅತಿ ದೊಡ್ಡದಾದ ಒಂದು ಗುರುಕುಲ ಇತ್ತು. ಅದು ಎಲ್ಲಿ ಅಂತಂದರೆ ಮಕ್ಕಳೇ? ತಕ್ಷಶಿಲೆಯಲ್ಲಿ. ಎಲ್ಲಿತ್ತು ಮಕ್ಕಳೇ? ತಕ್ಷಶಿಲೆಯಲ್ಲಿತ್ತು. ಹೌದಾ ಮಕ್ಕಳೇ? ಅಲ್ಲಿ ಓದುವುದೆಂದರೆ ಘನತೆಯ ವಿಷಯ. ಆ ತಕ್ಷಶಿಲೆಯಲ್ಲಿರ್ತಕ್ಕಂಥ ಅತಿ ದೊಡ್ಡ ಗುರುಕುಲದಲ್ಲಿ ಓದುವುದೆಂದರೆ ತುಂಬ ಗೌರವದ ವಿಷಯವಾಗಿತ್ತು. ತಮ್ಮ ಮಕ್ಕಳು ಅಲ್ಲಿ ಓದಿ ವಿದ್ಯಾವಂತರಾಗಲಿ ಎಂದು ತಂದೆ ತಾಯಿಗಳು ಆಸೆ ಪಡ್ತಿದ್ರು. ಏನು ಮಾಡ್ತಾಯಿದ್ರು ಮಕ್ಕಳೇ? ಅಲ್ಲಿ ತಂದೆ ತಾಯಿ ಆ ಗುರುಕುಲದಲ್ಲಿ ತಕ್ಷಶಿಲೆಯಲ್ಲಿರ್ತಕ್ಕಂಥ ಗುರುಕುಲದಲ್ಲಿ ಓದಿ ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ಅಂಥೇಳಿ ಪ್ರತಿಯೊಬ್ಬ ತಂದೆ ತಾಯಿಯರು ಆಸೆ ಪಡ್ತಾಯಿದ್ರು. ಒಬ್ಬ ತಾಯಿ ತನ್ನ ಮಗನನ್ನು ಗುರುಕುಲಕ್ಕೆ ಸೇರಿಸಲು ಬಂದಳು. ಒಬ್ಬ ತಾಯಿ ಏನು ಮಾಡ್ತಾಳೆ ಮಕ್ಕಳೇ? ಒಬ್ಬ ಮಗನನ್ನು ಕರ್ಕೊಂಡು ಗುರುಕುಲಕ್ಕೆ ಸೇರಿಸಬೇಕು ಅಂತ ಬರ್ತಾಳೆ. ವಿದ್ಯೆ ಕಲಿಸುವಂತೆ ಗುರುಗಳಲ್ಲಿ ಬೇಡಿಕೊಂಡಳು. ವಿದ್ಯೆ ಕಲಿಸುವಂತೆ ಗುರುಗಳಲ್ಲಿ ಬೇಡಿಕೊಳ್ತಾಳೆ. ಆ ತಾಯಿ ತನ್ನ ಮಗನಿಗೆ ನೀವು ವಿದ್ಯೆಯನ್ನು ಕೊಡಬೇಕು ಅಂತ ಬಂದು ಗುರುಗಳ ಹತ್ರ ಕೇಳ್ತಾಳೆ. ಬಾಲಕನಿಗೆ ಗುರುಕುಲದ ವಾತಾವರಣ ಹೊಸದು. ಹೊಸದಾದ ಜಾಗಕ್ಕೆ ಹೋದ ನಂತರ ನಮಗಲ್ಲಿ ಎಲ್ಲ ಹೊಸ ಹೊಸದಾಗಿ ಕಾಣುತ್ತದೆ. ಹೌದಾ ಮಕ್ಕಳೇ? ನಾವೆಲ್ಲ ಆ ಕಡೆ ತಿರುಗಿಸ್ಕೊಂಡು ಮುಖ ನೋಡಿಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇರ್ತೀವಿ. ಬಾಲಕನಿಗೂ ಸಹ ಆ ತಕ್ಷಶಿಲೆಯಲ್ಲಿರ್ತಕ್ಕಂಥ ಒಂದು ಗುರುಕುಲ ತುಂಬ ಹೊಸದಾಗಿತ್ತು. ಅಲ್ಲಿನ ವಾತಾವರಣ ಹೊಸದಾಗಿತ್ತು. ಎತ್ತಲೋ ನೋಡುತ್ತಾ ನಿಂತಿದ್ದ ಆ ಬಾಲಕ. ಯಾವುದು ಕಡೆನೋ ನೋಡ್ಕೋತಾ ನಿಂತ್ಕೊಂಡಿರ್ತಾನೆ. ಗುರುಗಳು ಆತನನ್ನು ಗಮನಿಸಿದರು. ಆ ಬಾಲಕ ಹೊಸ ವಾತಾವರಣವನ್ನು ನೋಡಿ ಎಲ್ಲ ಕಡೆ ನೋಡ್ತಾ ನಿಂತಿರ್ತಾನೆ. ಆವಾಗ ಗುರುಗಳು ಆ ಬಾಲಕನನ್ನು ನೋಡ್ತಾರೆ, ಗಮನಿಸ್ತಾರೆ. ಕರೆದು ಬಾಲಕನ ಕೈ ನೋಡಿದರು. ಆ ಬಾಲಕನಿಗೆ ಕರೆದು ಬಾಲಕನ ಕೈಯನ್ನು ನೋಡ್ತಾರೆ. ನಿರಾಶರಾದರು ಈ ಬಾಲಕನಿಗೆ ಓದಿನಲ್ಲಿ ಅಭಿರುಚಿ ಇಲ್ಲ. ಗುರುಗಳು ಹುಡುಗನ ಕೈಯನ್ನು ನೋಡಿ ನಿರಾಶರಾಗ್ತಾರೆ. ನಿರಾಶರಾಗಿ ಈ ಬಾಲಕನಿಗೆ ಓದಿನಲ್ಲಿ ಅಭಿರುಚಿ ಇಲ್ಲ, ಆಸಕ್ತಿ ಇಲ್ಲ, ಈ ಹುಡುಗ ಓದಲ್ಲ ಅಂತ ನಿಷ್ಠೂರವಾಗಿ ಹೇಳಿಬಿಡ್ತಾರೆ. ಯಾರು ಮಕ್ಕಳೇ? ಯಾರು ಹೇಳ್ತಾರೆ? ಗುರುಕುಲದ ಗುರುಗಳು. ವಿದ್ಯೆ ಹತ್ತದು ಎಂದು ತಿಳಿಸಿದರು. ಏನಂತ ಹೇಳ್ತಾರೆ? ಈ ಬಾಲಕನಿಗೆ ವಿದ್ಯೆ ಹತ್ತುವುದಿಲ್ಲ, ಈ ಬಾಲಕನ ತಲೆಗೆ ವಿದ್ಯೆ ಹೋಗುವುದಿಲ್ಲ ಅಂತ ಹೇಳ್ತಾರೆ. ತಾಯಿ ದಕ್ಷಿ. ಆ ಬಾಲಕನ ತಾಯಿ ಹೆಸರು ಏನು ಮಕ್ಕಳೇ? ದಕ್ಷಿ. ತಾಯಿ ದಕ್ಷಿ ಗಾಬರಿಯಾದಳು. ಮಗುವಿಗೆ ವಿದ್ಯೆ ತಲೆಗೆ ಹತ್ತುವುದಿಲ್ಲ ಅಂತಂದರೆ ತಾಯಿಗೆ ಏನಾಗುತ್ತೆ ಮಕ್ಕಳೇ? ಗಾಬರಿ ಆಗ್ತದ, ಭಯ ಆಗ್ತದ. ಏನು ನನ್ನ ಮಗ ಓದಿ ದೊಡ್ಡ ಪಂಡಿತ ಆಗಬೇಕು ಅಂತ ತಾಯಿ ಕನಸು ಕಟ್ಕೊಂಡಿರ್ತಾಳೆ. ಆದರೆ ಆ ಮಗುವಿನ ತಲೆಗೆ ವಿದ್ಯೆನೇ ಹತ್ತುವುದಿಲ್ಲ ಅಂತ ಗುರುಗಳು ಹೇಳಿದಾಗ ತಾಯಿಗೆ ತುಂಬ ಗಾಬರಿಯಾಗುತ್ತದೆ. ವಿದ್ಯಾದಾನ ಮಾಡುವಂತೆ ಗುರುಗಳಲ್ಲಿ ಪರಿಪರಿಯಾಗಿ ಬೇಡಿಕೊಂಡಳು. ಗುರುಗಳ ಹತ್ರ ತಾಯಿ ಪರಿಪರಿಯಾಗಿ ಅಳ್ಕೋತಾ ಏನು ಮಾಡ್ತಾಳೆ? ಗುರುಗಳೇ, ನನ್ನ ಮಗನಿಗೆ ಹೇಗಾದರೂ ಮಾಡಿ ವಿದ್ಯೆವನ್ನು ದಾನ ಮಾಡಿ ಅಂಥೇಳಿ ತಾಯಿ ಅಂಗಲಾಚಿ ಬೇಡಿಕೊಳ್ತಾಳೆ. ಆದರೆ ಗುರುಗಳು, ಅವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ. ಆದರೆ ಗುರುಗಳು ಏನು ಹೇಳ್ತಾರೆ? ಅವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ, ವಿದ್ಯೆ ಹತ್ತುವುದಿಲ್ಲ. ಅವನಿಗೆ ವಿದ್ಯಾರೇಖೆ ಇಲ್ಲ, ಅವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ, ಆದ್ದರಿಂದ ಅವನಿಗೆ ವಿದ್ಯೆ ಹತ್ತುವುದಿಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿದರು. ಏನು ಹೇಳ್ತಾರೆ ಗುರುಗಳು? ಅವನಿಗೆ ವಿದ್ಯೆ ಹತ್ತುವುದಿಲ್ಲ ಅಂತ ಕಡ್ಡಿ ಮುರಿದಂತೆ ನಿಷ್ಠೂರವಾಗಿ ಹೇಳಿ ಬಿಡುತ್ತಾರೆ.
ತಾಯಿಗೆ ತುಂಬ ನಿರಾಶೆ ಆಯಿತು. ತಾಯಿಗೆ ಏನಾಗುತ್ತೆ ಮಕ್ಕಳೇ, ತುಂಬ ನಿರಾಶೆ ಆಗುತ್ತದೆ. ನೋಡಿರಿ, ನೀವು ಯಾವುದೇ ಒಂದು ತಾಯಿ ತಂದೆ ನೋಡಿರಿ, ನೀವು ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ನಿಮ್ಮ ತಾಯಿಗೆ ಏನಾಗುತ್ತದೆ, ತಂದೆ ತಾಯಿ ತುಂಬ ಖುಷಿ ಆಗುತ್ತದೆ. ಹೌದಾ? ಏನಾದರೂ ಒಂದು ನೀವು ಎಕ್ಸಾಮ್ನಲ್ಲಿ ಪರೀಕ್ಷೆಯಲ್ಲಿ ಕಡಿಮೆ ಅಂಕವನ್ನು ತೆಗೆದುಕೊಂಡಾಗ ಏನಾಗುತ್ತದೆ, ನಿಮ್ಮ ತಂದೆ ತಾಯಿಗೆ ನಿರಾಶೆ ಆಗುತ್ತದೆ. ಹಾಗೆ ಮಗುವಿಗೆ ಒಂದು ಗುರುಕುಲದಲ್ಲಿ ವಿದ್ಯಾರ್ಹಕ್ಕೆ ಹತ್ತುವುದಿಲ್ಲ ಅಂತ ಗುರುಗಳು ಹೇಳಿದಾಗ ಆ ತಾಯಿಗೆ ತುಂಬ ನಿರಾಶೆ ಆಗ್ತದೆ. ಅವಳಿಗೆ ಅಳು ಬಂದಿತ್ತು. ತಾಯಿಯ ನೋವನ್ನು ಆ ಬಾಲಕ ಗಮನಿಸಿದ. ತಾಯಿಗೆ ತುಂಬ ದುಃಖವಾಗುತ್ತದೆ, ಅಳು ಬರ್ತದೆ. ಆವಾಗ ಆ ಬಾಲಕ ತಾಯಿಯ ಮುಖವನ್ನು ನೋಡ್ತಾನೆ. ತಾಯಿಯ ನೋವನ್ನು ನೋಡಿ ಬಾಲಕ ಅದನ್ನು ಗಮನಿಸುತ್ತಾನೆ. ನಮ್ಮಮ್ಮ ಎಷ್ಟು ಕಷ್ಟಪಡ್ಕೋತಾ ಇದ್ದಾರೆ ಒಳಗೊಳಗೆ, ನನಗೆ ಇಲ್ಲಿ ವಿದ್ಯೆ ತಲೆಗೆ ಹತ್ತುವುದಿಲ್ಲ ಅಂತ ಗುರುಗಳು ಹೇಳಿದ ಮಾತು ನನ್ನ ತಾಯಿಗೆ ಎಷ್ಟು ನೋವು ಕೊಡ್ತಾ ಇದೆ ಅಂತ ಆ ಮಗು ತಾಯಿಯ ಮುಖವನ್ನು ನೋಡಿ ತಿಳಿದುಕೊಳ್ಳುತ್ತದೆ. ತಾಯಿಯ ಆಸೆಯನ್ನು ಪೂರೈಸಲು ಯೋಚಿಸತೊಡಗಿದ. ನಮ್ಮ ತಾಯಿಯ ಆಸೆಯನ್ನು ನಾನು ಹೇಗಾದರೂ ಮಾಡಿ ಈಡೇರಿಸಬೇಕು, ಪೂರೈಸಬೇಕು ಅಂತ ಮನಸ್ಸಿನಲ್ಲಿ ಯೋಚನೆಯನ್ನು ಮಾಡ್ತಾನೆ ಬಾಲಕ. ತಂದೆ ತಾಯಿಯ ಮಾತನ್ನು ತಂದೆ ತಾಯಿ ಹೇಳಿದ ಮಾತನ್ನು ಸಾಧಿಸಿ ತೋರಿಸುವುದೇ ಮಕ್ಕಳ ಕರ್ತವ್ಯ ಅಂತ ತಿಳಿದುಕೊಂಡು ಏನು ಮಾಡಬೇಕು ಅಂತ ಯೋಚನೆಯನ್ನು ಮಾಡ್ತಾನೆ ಮಕ್ಕಳೇ. ಮುಂದೆ ನೋಡಿ, ಕಾಣಿಸ್ತಾ ಇದೆ ಇಲ್ಲಿ ಈ ಚಿತ್ರದಲ್ಲಿ ಕಾಣಿಸ್ತಕ್ಕಂಥವರೇ ಆ ಬಾಲಕ. ಸ್ವಲ್ಪ ಸಮಯದ ನಂತರ ಬಾಲಕ ಮತ್ತೆ ಅಲ್ಲಿಗೆ ಬಂದನು. ಕಾಣಿಸ್ತಾ ಇದೆ ಮಕ್ಕಳೇ ಇಲ್ಲಿ. ಹೇಗೆ ಬಂದೆ ಎಂದು ಗುರುಗಳು ಗಡುಸಾಗಿ ಕೇಳಿದರು. ಆ ತಾಯಿ ಮತ್ತು ಮಗುವಿಗೆ ನಿಮ್ಮ ಮಗನಿಗೆ ವಿದ್ಯಾರ್ಹಕ್ಕೆ ಹತ್ತುವುದಿಲ್ಲ ಅಂತಂದಾಗ ಅವರು ಹೋಗ್ಬಿಡ್ತಾರೆ. ಮತ್ತು ಸ್ವಲ್ಪ ಸಮಯದ ನಂತರ ಬಾಲಕ ಮತ್ತೆ ಅಲ್ಲಿಗೆ ಬರ್ತಾನೆ. ಆವಾಗ ಗುರುಗಳು ಏನಂತಾರೆ, ಏಕೆ ಬಂದೆ ಎಂದು ಗುರುಗಳು ಗಡುಸಾಗಿ ಜೋರಾಗಿ ಕೇಳಿದರು. ಗುರುಗಳೇ, ವಿದ್ಯಾರ್ಹಿಕೆ ಹೇಗಿರುತ್ತದೆ? ಆ ಬಾಲಕ ಕೇಳುತ್ತೆ ಮಕ್ಕಳೇ. ಗುರುಗಳೇ, ವಿದ್ಯಾರ್ಹಿಕೆ ಹೇಗಿರುತ್ತದೆ ಎಂದು ಬಾಲಕ ವಿನೀತನಾಗಿ ಕೇಳಿದನು. ಸೌಜನ್ಯತೆಯಿಂದ ಆ ಬಾಲಕ ಕೇಳ್ತಾನೆ, ಗುರುಗಳೇ ವಿದ್ಯಾರ್ಹಿಕೆ ಹೇಗಿರುತ್ತದೆ ಅಂತ ಕೇಳ್ತಾನೆ. ಗುರುಗಳು ಬಳಿ ಇದ್ದ ಒಬ್ಬ ಬಾಲಕನನ್ನು ಕರೆದರು. ಅಲ್ಲಿ ಇರ್ತಕ್ಕಂಥ ಒಬ್ಬ ಬಾಲಕನಿಗೆ ಕರೀತಾರೆ. ಕರೆದು ಅವನ ಕೈಯನ್ನು ಹಿಡಿದು, ಈಗೋ ನೋಡು, ಇದು ವಿದ್ಯಾರೇಖೆ ಏನಂತ ಹೇಳ್ತಾರೆ. ಪಾಣನಿಯಲ್ಲಿ ನಿಂತಿರ್ತಾನೆ. ಪಾಣನಿ ಅಂತಂದರೆ ಯಾರು ಮಕ್ಕಳೇ? ಈ ಬಾಲಕ. ಇವರಿಗೆ ಏನಂತ ಹೇಳ್ತಾರೆ, ವಿದ್ಯಾರೇಖೆ ಹೇಗಿದೆ ಅಂದಾಗ ಬಾಜು ಇರ್ತಕ್ಕಂಥ ಒಂದು ಹುಡುಗನಿಗೆ ಕರೆದು ಅವನ ಕೈ ತೋರಿಸಿ, ನೋಡಿಲಿ ಈ ಹುಡುಗನ ಕೈಯಲ್ಲಿ ಹೇಗಿದೆ ವಿದ್ಯಾರೇಖೆ ಅಂತ. ಅದು ನಿನಗೆ ಇಲ್ಲ, ಹೋಗು ಎಂದರು. ಏನಂತಾರೆ ಗುರುಗಳು, ನೋಡು ಈ ಹುಡುಗನ ಕೈಯಲ್ಲಿ ಹೇಗಿದೆ ವಿದ್ಯಾರೇಖೆ, ಅದು ನಿನಗೆ ಇಲ್ಲ, ಹೋಗು ಎಂದರು. ಬಾಲಕ ನಿರಾಶನಾಗಿ ಹೊರಬಂದ. ಪಾಣನಿಗೆ ತುಂಬ ನಿರಾಶೆ ಆಗುತ್ತೆ ಮಕ್ಕಳೇ. ನಿರಾಶದಿಂದ ಆ ಗುರುಕುಲದಿಂದ ಹೊರಗೆ ಬರ್ತಾರೆ. ನನ್ನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ ಅಂತಕ್ಕಂಥದ್ದನ್ನು ಕೇಳಿ ಹೊರಗಡೆ ಬರ್ತಾರೆ. ಹಲವು ಬಾರಿ ಕೈಯನ್ನು ನೋಡಿದ. ಹಲವು ಬಾರಿ ತನ್ನ ಕೈಯನ್ನು ನೋಡ್ಕೋತಾನೆ. ಯೋಚಿಸಿದ. ತಕ್ಷಣ ಬೆಣಚುಕಲ್ಲಿನಿಂದ ಗಟ್ಟಿಯಾಗಿ ವಿದ್ಯಾರೇಖೆಯನ್ನು ಕೈ ಮೇಲೆ ಕೊರೆದುಕೊಂಡನು. ಮಕ್ಕಳೇ, ತನ್ನ ಕೈಯನ್ನು ನೋಡ್ಕೋತಾನೆ. ತನ್ನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ ಅಂಥೇಳಿ ನಿರಾಶೆಯಾಗಿ ನಿಂತ್ಕೊಂಡು ಸ್ವಲ್ಪ ಸಮಯ ಯೋಚಿಸಿ ಏನು ಮಾಡ್ತಾನೆ, ತಕ್ಷಣ ಒಂದು ಚೂಪಾದ ಕಲ್ಲು, ಬೆಣಚುಕಲ್ಲು ಅಂತಂದರೆ ಏನು ಮಕ್ಕಳೇ, ಚೂಪಾದ ಕಲ್ಲನ್ನು ತಗೊಂಡು ಗಟ್ಟಿಯಾಗಿ ಗಟ್ಟಿ ಮನಸ್ಸು ಮಾಡಿ ತನ್ನ ಕೈ ಮೇಲೆ ವಿದ್ಯಾರೇಖೆಯನ್ನು ಕೈ ಮೇಲೆ ಕೊರೆದುಕೊಳ್ಳುತ್ತಾನೆ, ಗೀಚ್ಕೋತಾನೆ. ಯಾರು ಮಕ್ಕಳೇ? ಈ ಬಾಲಕ ಪಾಣನಿ. ಚರ್ಮ ಕಿತ್ತಿತು ಕೈ ಮೇಲೆ ಕೊರೆದು ಏನಾಗುತ್ತೆ ಮಕ್ಕಳೇ, ಚರ್ಮವನ್ನು ಕಿತ್ತಿತು. ರಕ್ತ ಸುರಿಯಲು ಆರಂಭಿಸಿತು. ಆದರೂ ಭಯ ಪಡಲಿಲ್ಲ. ಆ ಬಾಲಕ ತನ್ನ ಕೈಯಲ್ಲಿ ಜೋರಿದ್ದಷ್ಟು ಗೀಚ್ಕೋತಾನೆ. ಗೀಚ್ಕೊಂಡ ನಂತರ ಕೈಯಲ್ಲಿರ್ತಕ್ಕಂಥ ರಕ್ತವನ್ನು ಚರ್ಮಕ್ಕಿತ್ತು, ರಕ್ತ ಸೋರುತ್ತದೆ. ಆದರೂ ಸ್ವಲ್ಪನೂ ಭಯ ಪಡಲಿಲ್ಲ. ದಡ ದಡನೆ ಗುರುಕುಲದ ಒಳಗೆ ಹೊಕ್ಕ. ಕೈಯನ್ನು ಕೊರೆದುಕೊಂಡು ರಕ್ತ ಸೋರಿಸ್ಕೋತಾ ಹಾಗೆ ಎಲ್ಲಿ ಬರ್ತಾನೆ ಮಕ್ಕಳೇ, ಆ ಬಾಲಕ ಗುರುಕುಲಕ್ಕೆ ಬರ್ತಾನೆ. ಎಲ್ಲಿ ಬರ್ತಾನೆ, ಗುರುಕುಲದ ಒಳಗೆ ಹೊಕ್ಕುತ್ತಾನೆ. ಮುಂದೇನಾಗುತ್ತೆ ನೋಡಿ ಮಕ್ಕಳೇ. ಗುರುಗಳೇ, ನನ್ನ ಕೈಯಲ್ಲಿ ವಿದ್ಯಾರೇಖೆ ಮೂಡಿದೆ ನೋಡಿ ಎಂದ. ಏನಂತಾನೆ ಮಕ್ಕಳೇ, ಗುರುಗಳೇ
ನನ್ನ ಕೈಯಲ್ಲಿ ವಿದ್ಯಾರೇಖೆ ಮೂಡಿದೆ ಇವಾಗ ನೋಡಿ ಎಂದು ತನ್ನ ಕೈಯನ್ನು ಮುಂದೆ ಚಾಚಿದ. ಆದರೆ ಅದು ನಿಜವಾದ ವಿದ್ಯಾರೇಖೆ ಆಗಿರಲಿಲ್ಲ ಮಕ್ಕಳೇ, ಅದು ಹುಟ್ಟುತ್ತಲೇ ಅವನಿಗೆ ಬಂದಿರತಕ್ಕಂಥ ರೇಖೆ ಆಗಿರಲಿಲ್ಲ, ನಿಜವಾದ ರೇಖೆ ಆಗಿರಲಿಲ್ಲ. ಅವ ಆ ತಕ್ಷಣ ಗುರುಗಳು ನಿನ್ನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ ಅಂತ ಹೇಳಿದಾಗ ಏನು ಮಾಡ್ತಾನೆ, ಒಂದು ಕಲ್ಲನ್ನು ತಗೊಂಡು ತಾನಾಗಿಯೇ ಅದು ಗೀಚಿಕೊಂಡು ಬರ್ತಾನೆ. ಹೌದಾ, ಅದು ಅದಕ್ಕೆ ನಿಜವಾದ ರೇಖೆ ಆಗಿರಲಿಲ್ಲ. ನೋಡಿ ನನ್ನ ಕೈಯಲ್ಲಿ ಇವಾಗ ವಿದ್ಯಾರೇಖೆ ಮೂಡಿದೆ ಅಂತ ಹೇಳಿಬಿಡ್ತಾನೆ. ಆದರೆ ನೋಡಿ, ರಕ್ತ ಸುರಿಯುತ್ತಿರುವ ಆ ಪುಟ್ಟ ಕೈಯನ್ನು ಗುರುಗಳು ನೋಡಿದರು. ರಕ್ತ ಸುರಿಯುತ್ತಿರುವ ಆ ಪುಟ್ಟ ಕೈಯನ್ನು ಗುರುಗಳು ನೋಡಿದರು, ಗಾಬರಿಯಾದರು, ಮನಸ್ಸು ಕಲಕಿತು. ಆ ಪುಟ್ಟ ಬಾಲಕ ತನ್ನ ಕೈಯಲ್ಲಿ ರಕ್ತ ಸೋರುವುದನ್ನು ಒಳಗಡೆ ಬಂದು ಗುರುಕುಲದಲ್ಲಿ ಬಂದು ಗುರುಗಳಿಗೆ ತೋರಿಸ್ತಾನೆ. ಗುರುಗಳು ನೋಡಿ ಗಾಬರಿಯಾಗ್ತಾರೆ, ಮನಸ್ಸನ್ನು ಕಲುಕಿತ್ತು, ಅವರ ಮನಸ್ಸಿಗೆ ನೋವಾಗಿತ್ತು. ಬಾಲಕನ ತಲೆ ನೆವರಿಸಿ ಅಪ್ಪಿಕೊಂಡರು. ಗುರುಗಳು ಏನು ಮಾಡ್ತಾರೆ, ಬಾಲಕನ ತಲೆ ಮೇಲೆ ಕೈಯಾಡಿಸಿ ಅವನನ್ನು ಜೋರಾಗಿ ಅಪ್ಕೋತಾರೆ. ಏನು ಮಾಡ್ತಾರೆ ಮಕ್ಕಳೇ, ಅಪ್ಕೋತಾರೆ ಆ ಬಾಲಕನನ್ನು. ಅವನಲ್ಲಿ ವಿದ್ಯೆ ಕಲಿಯುವ ಛಲವನ್ನು ಗುರುತಿಸಿದರು. ನೋಡಿ ಮಕ್ಕಳೇ, ಆ ಬಾಲಕನ ಹತ್ರ ವಿದ್ಯಾರೇಖೆ ಇಲ್ಲದೇ ಇರಬಹುದು, ಆದರೆ ನಾನು ವಿದ್ಯೆಯನ್ನು ಕಲಿತೀನಿ ಅಂತಕ್ಕಂಥ ಛಲ ಏನಿದೆ ಆ ಬಾಲಕನಲ್ಲಿದೆ ಅಂತ ಗುರುಗಳು ತಿಳ್ಕೊಂಡ್ರು. ನಿನ್ನಂತಹ ಶಿಷ್ಯನಿಗೆ ಅಲ್ಲದೆ ಇನ್ಯಾರಿಗೆ ವಿದ್ಯಾದಾನ ಮಾಡಲಿ ಎಂದು ಕಣ್ಣೀರು ಸುರಿಸಿದರು. ಏನಂತಾರೆ ಗುರುಗಳು, ನಿನ್ನಂಥ ಶಿಷ್ಯನಿಗೆ, ಇಂಥ ಒಬ್ಬ ಉತ್ತಮ ಶಿಷ್ಯನಿಗೆ ಶಿಕ್ಷಣ ಕೊಡೋದು ಬಿಟ್ಟು ನಾ ಇನ್ಯಾರಿಗೆ ಕೊಡಲಿಯಪ್ಪ ಅಂಥೇಳಿ ಜೋರಾಗಿ ತಬ್ಕೊಂಡು ಗುರುಗಳು ಕಣ್ಣೀರು ಸುರಿಸಿದರು, ಶಿಷ್ಯನನ್ನಾಗಿ ಸ್ವೀಕರಿಸಿದರು. ಆ ಬಾಲಕನಿಗೆ ಏನಂತಾರೆ, ನೀನು ನನ್ನ ನಿಜವಾದ ಶಿಷ್ಯ, ಇಷ್ಟೊಂದು ವಿದ್ಯೆಯನ್ನು ಕಲಿತಕ್ಕಂಥ ಹಠ ಛಲ ನಿನ್ನ ಹತ್ರ ಇದೆಯಲ್ಲ, ಇಂಥವನಿಗೆ ನಾನು ಕಲಿಸೋದು ಮುಖ್ಯವಿದೆ ಅಂತ ಶಿಷ್ಯನನ್ನಾಗಿ ಸ್ವೀಕಾರ ಮಾಡ್ತಾರೆ. ಈ ಬಾಲಕನೇ ಪಾಣನಿ. ಯಾರ ಮಕ್ಕಳೇ, ಆ ಬಾಲಕನೇ ಪಾಣನಿ ಅಂತ ಹೇಳ್ಬೋದು. ಪಾಣಿನಿ ಸತತ ಅಭ್ಯಾಸ ಮಾಡಿದ, ಮನನ ಮಾಡಿದನ್ನು ಚಿಂತನ ಮಾಡಿದ. ಪಾಣನಿ ಸತತವಾಗಿ 24 ತಾಸು ಅಭ್ಯಾಸ ಮಾಡಿ ಓದಿದ್ದನ್ನು ಮನನ ಮಾಡಿದ, ಅರ್ಥ ಮಾಡ್ಕೊಂಡಿದ್ದ, ಅರ್ಥ ಮಾಡಿದ್ದನ್ನು ಚಿಂತನೆ ಮಾಡಿದ್ದ. ಏನು ಮಾಡಿದ್ದ ಮಕ್ಕಳೇ, ಚಿಂತನೆಯನ್ನು ಮಾಡಿದ್ದ. ತನ್ನ ಪ್ರತಿಭೆಯಿಂದ ಹೊಸ ವಿಚಾರಗಳನ್ನು ಹೊರಹೊಮ್ಮಿಸಿದ. ತನ್ನಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಗೆ ಹಾಕಿದ. ತನ್ನಲ್ಲಿರ್ತಕ್ಕಂಥ ಯೋಚನೆಗಳನ್ನು, ಹೊಸ ಹೊಸ ವಿಚಾರಗಳನ್ನು ಹೊರಹೊಮ್ಮಿಸಿದ. ಸಂಸ್ಕೃತ ಭಾಷೆಗೆ ವ್ಯಾಕರಣಶಾಸ್ತ್ರ ರಚಿಸಿದರು. ಮಕ್ಕಳೇ, ಏನು ಮಾಡಿದ್ರು ಇವರು, ಸಂಸ್ಕೃತ ಭಾಷೆಗೆ ವ್ಯಾಕರಣ ಶಾಸ್ತ್ರವನ್ನು ರಚಿಸ್ತಾರೆ. ಯಾರು ಮಕ್ಕಳೇ, ಈ ಪಾಣನಿ. ಅದು ಜಗತ್ ಪ್ರಸಿದ್ಧವಾಯಿತು. ಸಂಸ್ಕೃತ ಭಾಷೆಗೆ ವ್ಯಾಕರಣವನ್ನು ರಚಿಸತಕ್ಕಂಥದ್ದು ಅದು ಜಗತ್ತಿಗೆ ಪ್ರಸಿದ್ಧವಾಯಿತು. ಇಂದಿಗೂ ಪಾಣಿನಿ ರಚಿಸಿದ ವ್ಯಾಕರಣಶಾಸ್ತ್ರ ಸಂಸ್ಕೃತಕ್ಕೆ ಮೂಲ ಮಂತ್ರವಾಗಿದೆ ಮಕ್ಕಳೇ. ಇಂದಿಗೂ ಪಾಣಿನಿ ರಚಿಸಿರ್ತಕ್ಕಂತಹ, ಬರೆದಿರ್ತಕ್ಕಂತಹ ವ್ಯಾಕರಣಶಾಸ್ತ್ರ ಸಂಸ್ಕೃತಕ್ಕೆ ಏನಾಗಿದೆ ಮಕ್ಕಳೇ, ಮೂಲ ಮಂತ್ರವನ್ನಾಗಿದೆ ಅಂತ ಹೇಳ್ಬೋದು. ಇವನ ಕಾಲ ಕ್ರಿಸ್ತಪೂರ್ವ 6ನೇ ಶತಮಾನ. ಮಕ್ಕಳೇ, ಕ್ರಿ ಅಂದರೆ ಕ್ರಿಸ್ತ, ಪೂ ಅಂದರೆ ಪೂರ್ವ ಅಂತ ನಾವು ಹೇಳಬೇಕು. ಇವರ ಕಾಲ, ಇವರು ಯಾವಾಗಿದ್ದರು ಅಂತಂದರೆ ಕ್ರಿಸ್ತಪೂರ್ವ 6ನೇ ಶತಮಾನ. ಇವಾಗ ಎಷ್ಟನೇ ಶತಮಾನ ಇದೆ ಮಕ್ಕಳೇ ಹೇಳಿ, ಎಷ್ಟನೇದು, 21ನೇ ಶತಮಾನ. ಇವನ ಗುರುವಿನ ಹೆಸರು ಉಪಪರ್ವ. ಪಾಣನಿ ಅಥವಾ ಪಾಣಿನಿಯ ಗುರುವಿನ ಹೆಸರು ಉಪಪರ್ವ ಎಂಬುದಾಗಿದೆ. ವಿದ್ಯಾರ್ಹಿಕೆ ಇಲ್ಲದಿದ್ದರೂ ಪರಿಶ್ರಮ ಮತ್ತು ಪ್ರತಿಭೆಯಿಂದ ಸಾಧನೆ ಮಾಡಬಹುದು ಎಂಬುದಕ್ಕೆ ಪಾಣಿನಿ ಉದಾಹರಣೆಯಾಗಿದ್ದಾನೆ. ಹೌದಾ ಮಕ್ಕಳೇ, ವಿದ್ಯಾರ್ಹಿಕೆ ಇಲ್ಲದಿದ್ದರೂ ಪರಿಶ್ರಮ ಮತ್ತು ಪ್ರತಿಭೆಯಿಂದ ಸಾಧನೆ ಮಾಡಬಹುದು ಎಂಬುದಕ್ಕೆ ಪಾಣಿನಿ ಉದಾಹರಣೆಯಾಗಿದ್ದಾನೆ ಮಕ್ಕಳೇ. ಪ್ರತಿಯೊಬ್ಬರಲ್ಲಿ ಛಲ ಇರುತ್ತೆ, ಹಠ ಇರುತ್ತೆ, ಮತ್ತು ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಇರುತ್ತೆ ಮಕ್ಕಳೇ. ಹೌದಾ, ಆ ಪ್ರತಿಭೆಯನ್ನು ನಾವು ಹೊರಗೆ ಹಾಕುವುದಕ್ಕೆ ಒಬ್ಬ ಸರಿಯಾದ ಗುರುಗಳು ಬೇಕು. ನಮ್ಮ ಪ್ರತಿಭೆಯನ್ನು ಗುರುತಿಸ್ಲಿಕ್ಕೆ ಒಬ್ಬ ಗುರುಗಳು ಬೇಕು. ಹೌದಾ ಮಕ್ಕಳೇ, ಈ ಮಗುವಿನ ಹತ್ರ ವಿದ್ಯಾರೇಖೆ ಇಲ್ಲದೆ ಇರ್ಬೋದು, ಆದರೆ ಕಲಿತಕ್ಕಂಥ ಛಲ ಇತ್ತು. ಆದ್ದರಿಂದ ಇವನ ಪ್ರತಿಭೆಯಿಂದ ಮುಂದೊಂದು ದಿನ ವ್ಯಾಕರಣಶಾಸ್ತ್ರ ಅಂತಕ್ಕಂಥ ಒಂದು ಸಂಸ್ಕೃತದ
ಗ್ರಂಥವನ್ನು ರಚನೆ ಮಾಡೋದರ ಮೂಲಕ ಇವರೊಬ್ಬ ಜಗತ್ಪ್ರಸಿದ್ಧ ವ್ಯಕ್ತಿಯಾದರು ಅಂತ ಹೇಳ್ಬೋದು. ಹೌದಾ ಮಕ್ಕಳೇ? ಇವರ ಪ್ರತಿಭೆಯ ಮತ್ತು ಸಾಧನೆಯಿಂದ ಇಡೀ ಜಗತ್ತಿಗೆ ಉದಾಹರಣೆಯಾಗಿದ್ದಾರೆ ಅಂತ ಹೇಳ್ಬೋದು ಮಕ್ಕಳೇ. ತಿಳಿತ ಮಕ್ಕಳೇ, ನಾನು ಇವಾಗ ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ ಮಕ್ಕಳೇ, ಉತ್ತರ ಕೊಡ್ತೀರಾ? ಕಾಣಿಸ್ತಾ ಇದೆಯಾ ಮಕ್ಕಳೇ ಈ ಚಿತ್ರದಲ್ಲಿ? ಏನು ಕಾಣಿಸ್ತಾ ಇದೆ? ಈ ಬಾಲಕನ ಹೆಸರೇನು ಮಕ್ಕಳೇ? ಯಾರಿದ್ದಾರೆ ಆ ಬಾಲಕ ಹೇಳಿ ಮಕ್ಕಳೇ. ಯಾರಿದ್ದಾರೆ? ಪಾಣಿನಿ. ಈ ಬಾಲಕನ ತಾಯಿ ಹೆಸರೇನು ಮಕ್ಕಳೇ ಹೇಳಿ? ತಾಯಿ ಹೆಸರೇನಿದೆ? ದಕ್ಷಿ. ಹೌದಾ ಮಕ್ಕಳೇ? ಈ ಗುರುಗಳ ಹೆಸರೇನಿದೆ? ಪಾಣಿನಿಯ ಗುರುಗಳ ಹೆಸರೇನಿದೆ ಮಕ್ಕಳೇ? ಉಪಪರ್ವ. ಹೌದಾ ಮಕ್ಕಳೇ? ಉಪಪರ್ವ. ತಿಳಿತ ಮಕ್ಕಳೇ ಕಥೆಯನ್ನು? ಇವಾಗ ನೀವು ಮನೆಯಲ್ಲಿ ಹಸ್ತರೇಖೆ ಬದಲಿಸಿದ ಬಾಲಕ ಪಾಠವನ್ನು ಇನ್ನೊಮ್ಮೆ ಓದಿ ಮಕ್ಕಳೇ. ಅವರೇ ಇಲ್ಲಿದ್ದಾರೆ ನೋಡಿ ಮಕ್ಕಳೇ, ಪಾಣಿನಿ. ಕಾಣಿಸ್ತಾ ಇದೆಯಾ? ಮುಂದೆ ಜಗತ್ಪ್ರಸಿದ್ಧ ವ್ಯಕ್ತಿ ಆದಮೇಲೆ ಈ ಥರ ಇದ್ದಾರೆ. ಒಂದು ದಿನ ಇವರಿಗೆ ವಿದ್ಯೆಯನ್ನು ಕೊಡಲಿಕ್ಕೆ ನಿರಾಕರಿಸಿದ ಗುರುಗಳು ಇವಾಗ ಇವರೇ ಒಬ್ಬ ಏನಾಗಿದ್ದಾರೆ, ಸಂಸ್ಕೃತದ ವ್ಯಾಕರಣ ಶಾಸ್ತ್ರವನ್ನು ರಚಿಸಿದ್ದಾರೆ ಸಂಸ್ಕೃತದಲ್ಲಿ. ಹೌದಾ ಮಕ್ಕಳೇ? ಇದೇ ಇವತ್ತಿನ ಪಾಠ ಮಕ್ಕಳೇ. ತಿಳಿತ ಧನ್ಯವಾದಗಳು ಮಕ್ಕಳೇ.